ಬಿಜೆಪಿ ಬಿಟ್ಟು ವಾಪಸ್ ಕಾಂಗ್ರೆಸ್ ಸೇರೋಕೆ ಚಂದ್ರಶೇಖರ್ ಕೊಟ್ಟಿದ್ದಾರೆ ನಾಲ್ಕು ಕಾರಣಗಳು. ಉಪಚುನಾವಣೆಗೆ ಇನ್ನೊಂದಿನ ಬಾಕಿ ಇರುವಾಗ ರಾಮನಗರ ಬಿಜೆಪಿ ಅಭ್ಯರ್ಥಿ ಎಲ್ ಚಂದ್ರಶೇಖರ್ ಅವರು ಬಿಜೆಪಿ ಬಿಟ್ಟು ಕಾಂಗ್ರೆಸ್ ಸೇರ್ಕೊಂಡ್ರು. ರಾಜ್ಯದ ಬಿಜೆಪಿ ನಾಯಕರಿಗೆ ತೀವ್ರ ಮುಖಭಂಗವನ್ನ ಉಂಟು ಮಾಡಿದ ಅವರ ಈ ನಡೆಗೆ ಅವರು ಹಲವು ಕಾರಣಗಳನ್ನ ಕೊಟ್ಟಿದ್ದಾರೆ. ರಾಮನಗರ ಕ್ಷೇತ್ರದಲ್ಲಿ ಜೆಡಿಎಸ್ ಅಭ್ಯರ್ಥಿ ಅನಿತಾ ಕುಮಾರಸ್ವಾಮಿ ಅವರಿಗೆ ಬೆಂಬಲ ಕೊಟ್ಟ ಕಾಂಗ್ರೆಸ್ ನಡೆಗೆ ಬೇಸತ್ತು ಎಲ್ ಚಂದ್ರಶೇಖರ್ ಬಿಜೆಪಿಗೆ ಸೇರ್ಕೊಂಡ್ರು. ಎಲ್ ಚಂದ್ರಶೇಖರ್ ಅವ್ರನ್ನ ಅದ್ದೂರಿಯಾಗಿ ಸ್ವಾಗತಿಸಿದ ಬಿಜೆಪಿ ಅವರಿಗೆ ರಾಮನಗರದ ಟಿಕೆಟ್ ಕೊಟ್ಟಿತ್ತು. ಆದ್ರೆ ಬದಲಾದ ಸನ್ನಿವೇಶದಲ್ಲಿ ಬಿಜೆಪಿ ನಾಯಕರ ಬಗೆಗೆ ಕೋಪ ಮಾಡಿಕೊಂಡು ಇದೀಗ ಬಿಜೆಪಿಗೆ ರಾಜೀನಾಮೆ ಕೊಟ್ಟು ಚಂದ್ರಶೇಖರ್ ಅವರು ಕಾಂಗ್ರೆಸ್ ಸೇರ್ಕೊಂಡ್ರು. ತಮ್ಮ ಈ ಅಚ್ಚರಿಯ ನಡೆಗೆ ಅವರು ಕೊಟ್ಟ ಕಾರಣಗಳು ಹೀಗಿವೆ. ಮೊದಲನೇದು, ಯಡಿಯೂರಪ್ಪ ಅವರಿಗೆ ಬೇರೆ ಅಭ್ಯರ್ಥಿಗಳ ಬಗ್ಗೆ ಕಾಳಜಿ ಇಲ್ಲ ಅಂತಿದ್ದಾರೆ. ಮಾಜಿ ಮುಖ್ಯಮಂತ್ರಿ ಬಿಜೆಪಿ ರಾಜ್ಯಾಧ್ಯಕ್ಷ BS ಯಡಿಯೂರಪ್ಪನವರಿಗೆ ಬೇರೆ ಅಭ್ಯರ್ಥಿಗಳ ಬಗ್ಗೆ ಕಾಳಜಿ ಇಲ್ಲ. ಅವರು ತಮ್ಮ ಮಗ ಸ್ಪರ್ಧಿಸಿರುವ ಶಿವಮೊಗ್ಗ ಕ್ಷೇತ್ರದ ಬಗ್ಗೆ ಮಾತ್ರ ಗಮನ ಹರಿಸಿದ್ದಾರೆ. ಇದರಿಂದಾಗಿ ರಾಮನಗರದಲ್ಲಿ ನನ್ನ ಪರ ಪ್ರಚಾರಕ್ಕೆ ಯಾವುದೇ ಬಿಜೆಪಿ ನಾಯಕರು ಬರ್ತಿಲ್ಲ. ಇದು ನನಗೆ ತೀವ್ರ ಅಸಮಾಧಾನವನ್ನ ಉಂಟು ಮಾಡಿದೆ ಅಂತಾರೆ ಎಲ್ ಚಂದ್ರಶೇಖರ್. ಇನ್ನು ಎರಡನೇದಾಗಿ, ಯೋಗೇಶ್ವರ್ ಅವರು ಸುಳ್ಳು ಭರವಸೆಯನ್ನ ಕೊಟ್ಟಿದ್ದಾರೆ ಅಂತಿದ್ದಾರೆ. ಬಿಜೆಪಿ ಮುಖಂಡ ಯೋಗೇಶ್ವರ್ ಅವರೇ ನನ್ನನ್ನ ಬಿಜೆಪಿಗೆ ಕರೆ ತಂದವರು. ರಾಮನಗರದ ಟಿಕೆಟ್ ಕೊಡೋದಾಗಿ ಭರವಸೆ ಕೊಟ್ಟಿದ್ರು, ಅಂತೆಯೇ ಕೊಡಿಸಿದ್ರು ಕೂಡ. ಆದ್ರೆ ಚುನಾವಣೆಯ ಖರ್ಚು ವೆಚ್ಚವನ್ನ ತಾವೇ ವಹಿಸಿಕೊಳ್ಳೋದಾಗಿ ಹೇಳಿದ್ರು. ನನ್ನನ್ನ ಈ ಕ್ಷೇತ್ರದಿಂದ ಗೆಲ್ಲಿಸೋದಾಗಿ ಕೂಡ ಹೇಳಿದ್ರು. ಕೆಲವೇ ದಿನದಲ್ಲಿ ಸರ್ಕಾರ ಬೀಳಿಸ್ತೀನಿ ಎಂದಿದ್ರು. ಹಲವು ಶಾಸಕರನ್ನ ಬುಕ್ ಮಾಡಿದೀನಿ, ಸರ್ಕಾರ ಬೀಳುತ್ತೆ ಅಂತಿದ್ರು. ಇಷ್ಟೆಲ್ಲ ಆಗಿ ನನ್ನ ಪರ ಪ್ರಚಾರಕ್ಕೆ ಅವರು ರಾಮನಗರಕ್ಕೆ ಎಷ್ಟು ದಿನ ಬಂದಿದ್ದಾರೆ? ಚುನಾವಣೆಗೆ ಎರಡು ದಿನ ಬಾಕಿ ಇರುವಾಗ ಅವರ ಫೋನ್ ಸ್ವಿಚ್ ಆಫ್ ಆಗಿದೆ ಅಂತಾರೆ ಎಲ್ ಚಂದ್ರಶೇಖರ್. ಇನ್ನು ಮೂರನೇದಾಗಿ, ನಾನು ಮೂಲತಃ ಕಾಂಗ್ರೆಸ್ನಲ್ಲಿದ್ದೆ, ನಮ್ಮ ತಂದೆ CM ಲಿಂಗಪ್ಪ ಸಹ ಕಾಂಗ್ರೆಸ್ MLC. ಆದ್ರೆ ಬದಲಾದ ಸನ್ನಿವೇಶದಲ್ಲಿ ನಾನು ಬಿಜೆಪಿ ಸೇರ್ಕೊಂಡೆ. ಈ ರಾಜ್ಯದಲ್ಲಿ ಕಾಂಗ್ರೆಸ್ JDS ಸರ್ಕಾರ ಇದೆ. ಮುಖ್ಯಮಂತ್ರಿ ಅವರು ಪ್ರತಿನಿಧಿಸಿದ ಕ್ಷೇತ್ರ ರಾಮನಗರ. ಈ ಕ್ಷೇತ್ರದ ಅಭಿವೃದ್ಧಿ ನನಗೆ ಮುಖ್ಯ. ಅದಕ್ಕೆ ಮುಖ್ಯಮಂತ್ರಿ ಮತ್ತೆ ಕಾಂಗ್ರೆಸ್ನ ಎಲ್ಲರ ಸಹಕಾರ ಸಿಗತ್ತೆ ಅಂತ ನಂಬಿದ್ದೀನಿ. ನನ್ನ ಕ್ಷೇತ್ರದ ಅಭಿವೃದ್ಧಿಯ ದೃಷ್ಟಿಯಿಂದನೂ ನಾನು ಈ ನಿರ್ಧಾರ ಕೈಗೊಂಡಿದ್ದೀನಿ ಅಂತಾರೆ ಎಲ್ ಚಂದ್ರಶೇಖರ್. ಕೊನೆಯದಾಗಿ, ನನ್ನನ್ನ ರಾಮನಗರ ಅಭ್ಯರ್ಥಿ ಅಂತ ಘೋಷಣೆ ಮಾಡಿದ್ದು ನಿಜ. ಆದ್ರೆ ಅವತ್ತಿನಿಂದ ಇವತ್ತಿನವರೆಗೂ ಎಷ್ಟು ಬಿಜೆಪಿ ನಾಯಕರು ಕ್ಷೇತ್ರದತ್ತ ಸುಳಿದಿದ್ದಾರೆ? ಪ್ರಚಾರ ಮಾಡುವಾಗ ನನ್ನೊಂದಿಗೆ ಎಷ್ಟು ಜನ ಸಾಥ್ ಕೊಟ್ಟಿದ್ದಾರೆ? ನನ್ನನ್ನ ಈ ಪರಿ ಕಡೆಗಣಿಸ್ತಾ ಇರೋದು ನನಗೆ ತೀವ್ರ ಅಸಮಾಧಾನವನ್ನ ಉಂಟು ಮಾಡಿದೆ ಅಂತಾರೆ ಎಲ್ ಚಂದ್ರಶೇಖರ್.